ನಮಸ್ತೆ ಗೆಳೆಯರೇ. ಅಂಜೂರ ವೃಕ್ಷ ಕಂಡಿತು ಮುಂಬೈಯಲ್ಲಿ. ಆ ಅಂಜೂರದ ಹಣ್ಣು ನೋಡಿ, ಇದರೊಳಗಡೆ ಕಣಜಗಳಿದೆ. ಈ ಕಣಜಗಳು ಇರುವೆ ಅಂತಿದ್ರು ಇರುವೆ ಅಲ್ಲ, ಈ ಕಣಜಗಳು ದೇವತಾ ಕ್ರಿಮಿಗಳು. ಈ ಕಣಜಗಳು ಅಶ್ವತ್ಥ ವೃಕ್ಷದಲ್ಲಿರುತ್ತೆ. ಅಶ್ವತ್ಥ ವೃಕ್ಷದ ಪ್ರಜಾತಿಗೆ ಸೇರಿದಂತ ಔದುಂಬರ ಮತ್ತೆ ಅಂಜೂರ ಗಿಡ ಇದು. ಏನಪ್ಪಾ ಇದರ ವಿಶೇಷತೆ ಅಂದ್ರೆ ನೋಡಿ, ಔದುಂಬರ ಹೆಂಗ್ಬಿಟ್ಟಿದೆ. ಈ ಕಣಜಗಳಿಗೂ ಜೀವ ಸಂಕುಲದಲ್ಲಿ ಸಸ್ಯ ಸಂಕುಲ ಮತ್ತೆ ಪ್ರಾಣಿ ಸಂಕುಲಕ್ಕೆ ಒಂದು ಕನೆಕ್ಟಿವಿಟಿ ತೋರಿಸುತ್ತೆ. ಇದು ಸರ್ವ ಕಾಲಿಕ ಫಲ ಕೊಡುವ ವೃಕ್ಷಗಳಲ್ಲಿ ಔದುಂಬರ, ಅಂಜೂರ ಮತ್ತೆ ಅಶ್ವತ್ಥ. ವರ್ಷದ 365 ದಿವಸಗಳು ಕೋಕೋ ಪ್ಲೇಯರ್ ತರ, ಕೋಕೋ ಆಟದ ತರ ಕೋ ಕೊಟ್ಕೊಂಡು ಎಲ್ಲರ ಜೊತೆ, ನೀನ್ ಇವತ್ತು ಫಲ ಬಿಡು, ನಾಳೆ ನಾನ್ ಬಿಡ್ತೀನಿ, ನಾಡಿದ್ದು ನೀನ್ ಬಿಡು ಅನ್ನೋ ರೀತಿಯಲ್ಲಿ ಕಾಡಿನ ಎಲ್ಲ ಊರಿನ ಎಲ್ಲ ವೃಕ್ಷಗಳು ಹಣ್ಣು ಬಿಡುತ್ತೆ. ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಉಪವಾಸ ಇರದಂಗೆ ನೋಡ್ಕೊಳ್ತಿದ್ರು. ಈ ಅಂಜೂರ ವೃಕ್ಷಗಳು, ಔದುಂಬರ ವೃಕ್ಷಗಳು, ಅಶ್ವತ್ಥ ವೃಕ್ಷಗಳು ಸತ್ತು ಹೋದ್ರೆ ನಾವು ನಮ್ಮ ನೆಲ ಎಲ್ಲ ಬರಡು ಭೂಮಿ ಆಗುತ್ತೆ. ಇದರ ರುಚಿ ನೋಡೋಣ ಬನ್ನಿ, ಎಷ್ಟು ಚಂದ ಅಪ್ಪ ಇದು, ವರ್ಣಿಸಲಸದಳವಾಗಿದೆ. ಅಮೃತ ಅಮೃತ. ಆಹಾ, ನಿಮಗೇನ್ ಕಣಜಗಳ ಸ್ವರತೆ. ಇದರ ಪರಾಗಸ್ಪರ್ಶಕ್ಕೆ ಉಪಕಾರ ಮಾಡಿ, ಹಣ್ಣಿನೊಳಗಡೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಒಡೆದು ಕಣಜ ಆಚೆ ಬರುತ್ತೆ. ಕಣಜಕ್ಕೆ ಇದು ಆಸರೆ ಕೊಡುತ್ತೆ, ಸಹಜೀವನ. ಇದರ ವಂಶ ಕಣಜ ಬೆಳೆಸುತ್ತೆ. ಈ ರೀತಿ ಆ ಹುಳ ಮತ್ತೆ ಜೀವಿ ಮತ್ತೆ ಸಸ್ಯದ ನಡುವಿನ ಒಂದು ಅನುಸಂಧಾನ ನೋಡಿ. ಇಲ್ಲಿ ಬನ್ನಿ, ಇತ್ತಿನಣ್ಣ. ವಾವ್, ದೇವರಣೆಗೂ. ರಸ ನೋಡಿ. ಆಹಾ, ಇಲ್ಲೊಂದಿದೆ ನೋಡಿ, ಇಲ್ಲಿ ಇಲ್ಲಿ ಬನ್ನಿ. ಇದರ ರುಚಿ ಹೆಂಗಿರುತ್ತೆ ಅಂದ್ರೆ, ಅಯ್ಯೋ ದೇವಾ, ನೀನು ಹೋಗು, ನಾನು ಬರ್ತೀನಿ. ಆಹಾ ಹಾ ಹಾ, ಯಾರಿಗೂ ಗೊತ್ತಿಲ್ಲ ಇದ್ರ ಬೆಲೆ, ತಿನ್ಬಹುದು ಅನ್ನೋದು ಗೊತ್ತಿಲ್ಲ. ಆಹಾ, ಎಷ್ಟು ನೋಡಿ, ಇಲ್ಲೆಲ್ಲ ಓಡಾಡ್ಕೊಂಡಿದ್ದಾರೆ, ಯಾರಿಗೂ ಇದ್ರ ಬೆಲೆ ಗೊತ್ತಿಲ್ಲ. ಆಹಾ ರಸ ರಸ ಬರ್ತದೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈ ಕಣಜಗಳು ಸತ್ತೋದ್ರೆ ಹುಡುಗಳು ಮರ ಸತ್ತೋಗುತ್ತೆ. ಮರ ಸತ್ತೋಯ್ತು ಅಂದ್ರೆ ಸುತ್ತಮುತ್ತಲಿರೋ ಈ ಮರ ನೋಡಿ, ಮಾವಿನ ಮರ ಸತ್ತೋಗುತ್ತೆ. ಎಲ್ಲೋ ಪ್ರಾಣಿ ಪಕ್ಷಿಗಳಿಗೆ ಊಟ ಇಲ್ದಂಗಾಗಿ ಜಗತ್ತು ನಶ್ವರವಾಗ್ಬಿಡುತ್ತೆ. ಕಾಪಾಡಿ, ಅಶ್ವತ್ಥ ವೃಕ್ಷವನ್ನು ಕಾಪಾಡಿ. ಧನ್ಯವಾದ. ಅಹೋರಾತ್ರ.